ಏನು ಇತ್ತೀಚೆಗೆ ಉತ್ತರ ಕನ್ನಡದಲ್ಲಿ ಆದ ಭೀಕರ ಒಂದು ಪ್ರವಾಹ ಅತಿವೃಷ್ಟಿ, ಇದರಿಂದ ಸಾಕಷ್ಟು ಸಾವಿರಾರು ಜನ ಮನೆ ಮಠ ಕಳ್ಕೊಂಡು ಲಕ್ಷಾಂತರ ಜನ ಬೀದಿ ಪಾಲಾಗಿರೋದು ನಮಗೆಲ್ಲ ಗೊತ್ತಿರೋ ವಿಷಯನೇ. ಈ ದೃಷ್ಟಿಯಿಂದ ನಾವು ಏನು ನಮ್ಮ ಆನೇಕಲ್ ತಾಲೂಕು ಮತ್ತು ನೆಲ್ಲೂರು ಪಂಚಾಯಿತಿಯ RSS ವತಿಯಿಂದ ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ಸಣ್ಣ ಸಂಘ ಪರಿವಾರದ ಒಂದು ವತಿಯಿಂದ ಏನು ಉತ್ತರ ಕರ್ನಾಟಕಕ್ಕೆ ನಮ್ಮ ಕೈಲಾಗದಷ್ಟು ಒಂದು ಸೇವೆಯನ್ನು ಮಾಡೋಣ ಅಂತ ನಿಶ್ಚಯಿಸಿದ್ದು. ಇಲ್ಲಿ ನೆಲ್ಲೂರು ಪಂಚಾಯಿತಿ ಸಾಕಷ್ಟು ದಾನಿಗಳಿಂದ ಒಂದು ಎಲ್ಲ ಒಂದು ಏನು ಏನಲ್ಲಿ ಸಾಕಷ್ಟು ಏನು ಊಟದ ವ್ಯವಸ್ಥೆ ಚೆನ್ನಾಗಿದೆ. ಗಂಜಿ ಕೇಂದ್ರಗಳಲ್ಲಿ ಸರ್ಕಾರ ಮತ್ತು ಉತ್ತಮ ಮಟ್ಟದ ಒಂದು ಆಹಾರ ಚೆನ್ನಾಗಿ ಕೊಡ್ತಾ ಇದ್ದಾರೆ ಜನರಿಗೆ, ಅದರಲ್ಲಿ ಏನು ಸಮಸ್ಯೆ ಆಗ್ತಾಯಿಲ್ಲ. ಬಟ್ ಅವ್ರಿಗೆ ಈಗ ದಿನಬಳಕೆ ವಸ್ತುಗಳು ಏನು ಬುಕ್ಸು, ಬಕೆಟ್ಸು, ಏನು ಬೆಡ್ಶೀಟ್ಸು, ಟೀ ಶರ್ಟ್ಸು, ಸೋಪ್ಸು, ಪೇಸ್ಟು, ಈ ಥರ ಸಾಕಷ್ಟು ಸಾಮಗ್ರಿಗಳು ಅಲ್ಲಿ ಲಭ್ಯ ಇಲ್ಲದೆ, ಆಮೇಲೆ ಹೆಣ್ಮಕ್ಳು ವಿಶೇಷವಾಗಿ ಹೆಣ್ಮಕ್ಳಿಗೆ ಒಳ ಉಡುಪುಗಳಾಗಲಿ ಅಥವಾ ಸ್ಯಾನಿಟರಿ ಪ್ಯಾಡ್ಸು, ನೈಟೀಸು, ಈ ಥರ ಒಂದು ಉಡುಪುಗಳು ಇವು ನಾವು ಸಾವಿರಾರು ಸಂಖ್ಯೆಯಲ್ಲಿ ಮಾಡಿದ್ದೀವಿ. ಇದು ಪಾಪ ಒಂದು ಅಟ್ಲೀಸ್ಟ್ ನಮ್ಮಿಂದ ಒಂದು ಎರಡು ಹಳ್ಳಿಗಾದರೂ, ಒಂದು ಹಳ್ಳಿ, ಎರಡು ಹಳ್ಳಿ, ಮೂರು ಹಳ್ಳಿಗಾದರೂ ನಮಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವೇನು ಇವತ್ತು ಸಂಘದ ವತಿಯಿಂದ ಈ ನೆರಳೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ನಾವು ಇಲ್ಲಿ ಕಲೆಕ್ಟ್ ಮಾಡಿದ್ದೀವಿ. ಎಲ್ಲ ದಾನಿಗಳಿಗೆ ಅಭಿನಂದನೆಗಳು. ಮತ್ತು ಇದು ನಾವು ಸ್ವಯಂ ಸೇವಕರಿಗೆ ಇಲ್ಲಿ ಇದರಲ್ಲಿ ಭಾಗವಹಿಸಿದ ಎಲ್ಲ ಸ್ವಯಂ ಸೇವಕರಿಗೆ ಅಭಿನಂದನೆಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಅವ್ರಿಗೆ ಯಾವತ್ತೂ ಋಣಿಯಾಗಿರ್ತೀನಿ. ಮತ್ತು ಇದನ್ನು ನಾವೇ ಒಂದು ಹೋಗಿ ಅಲ್ಲಿ ನಮ್ಮ ತಾಲೂಕಿನ ವತಿಯಿಂದ ನಮ್ಮ ಇಲ್ಲಿನ ಮಾಜಿ ಸಚಿವರು, ಈಗ ಅಲ್ಲಿ ಚಿತ್ರದುರ್ಗದ ಒಂದು ಲೋಕಸಭಾ ಸದಸ್ಯರು ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ನಾಳೆ ಒಂದು ಹತ್ತು ಗಾಡಿಗೂ ಮೇಲ್ಪಟ್ಟು ನಮ್ಮ ತಾಲೂಕಿನ ಮುದ್ರೋಳಿಗೆ ಇನ್ನು ಬಾಗಲಕೋಟೆ ಮುದ್ರೋಳಿಯಲ್ಲಿ ಒಂದು ಪರಿಹಾರ ಕಾರ್ಯಕ್ರಮಕ್ಕಾಗಿ ತೆರಳ್ತಾ ಇದ್ದೀವಿ. ಒಂದು ತಂಡ ಸುಮಾರು ಒಂದು ನೂರೈವತ್ತು ಜನ ತಂಡ ಹೋಗ್ತಾ ಇದ್ವಿ. ನಾವೇ ಖುದ್ದು ಅದನ್ನು ವಿತರಣೆ ಮಾಡಿ ನಮಗೊಂದು ಸಮಾಧಾನ, ಮತ್ತು ಅಲ್ಲಿ ನಮ್ಮ ಕಷ್ಟದಲ್ಲಿ ಸ್ವಲ್ಪ ನಾವು ಭಾಗಿಯಾಗೋದು ಅಂತ ಒಂದು ನಿಶ್ಚಯ ಮಾಡಿದ್ದೀವಿ. ಈ ಕಾರಣಕ್ಕಾಗಿ ನಾವು ಎರಡು ಟ್ರಕ್ಕಷ್ಟು ಸಾಮಗ್ರಿಗಳನ್ನ ಈಗ ನಾವೇನು ಕಲೆಕ್ಟ್ ಮಾಡಿದ್ದೀವಿ. ನಾವು ನಮ್ಮ ಕಾರ್ಯಕರ್ತರು ಸ್ವಲ್ಪ ಜನ ಅಲ್ಲಿ ಹೋಗ್ತಾ ಇದ್ವಿ, ಇಲ್ಲ ತಾಲೂಕಿನ 150 ಜನ ಹೋಗ್ತಾ ಇದ್ದೀವಿ. ಇದಕ್ಕೆ ನಾವು ಸಂತೋಷ ಪಡೋದು. ನಾವು ಅಲ್ಲೋಗಿ ನಮಗೂ ಒಂದು ಸಮಾಧಾನ, ನಮ್ಮ ಏನು ನೆನಪಿದ ನಮ್ಮ ಸಹೋದರರಿಗೆ ನಮ್ಮದು ಒಂದು ಸಣ್ಣ ಕಾಣಿಕೆ ಇರಲಿ ಅಂತ ವಿಶೇಷ. ಭಾರತ ದೇಶದಾದ್ಯಂತ ಅನೇಕ ರಾಜ್ಯಗಳಲ್ಲಿ ಇವತ್ತು ನೆರೆ ಬಹಳ ಭೀಕರವಾಗಿ ಆವರಿಸಿತ್ತು. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಅರ್ಧ ಭಾಗ ಹೆಚ್ಚು ನೆರೆ ಅತಿವೃಷ್ಟಿಯಿಂದ ಆಗಿತ್ತು. ಹಾಗಾಗಿ ಅನೇಕ ಹಳ್ಳಿಗಳು ನೀರಿನಲ್ಲಿ ಮುಳುಗಡೆ ಆಗಿ ಅನೇಕ ಜನಗಳಿಗೆ ಪ್ರಾಣಹಾನಿ ಮತ್ತು ಅನೇಕ ನಷ್ಟವನ್ನು ಈ ಪ್ರವಾಹದ ಕುಡಿತು. ಹಾಗಾಗಿ ಏನು ನಮ್ಮ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ವತಿಯಿಂದ ಬಾಗಲಕೋಟೆಯ ಮುದ್ರೋಳು ತಾಲೂಕಿಗೆ ನಮ್ಮ ಸಂಸದರಾದ ಚಿತ್ರದುರ್ಗ ಸಂಸದರಾದ ಎ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಪರಿಹಾರ ಕಾರ್ಯಕ್ಕಾಗಿ ಅನೇಕ ವಸ್ತುಗಳ ರೂಪದಲ್ಲಿ ಮತ್ತು ಸಾಮಗ್ರಿಗಳ ರೂಪದಲ್ಲಿ ಏನು ನೆರೆ ಸಂತ್ರಸ್ತರಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ ಒಂದು 10 ಗಾಡಿಗಳಿಗೂ ಹೆಚ್ಚು ಒಂದು ಸಂಗ್ರಹವಾದಂಥ ವಸ್ತುಗಳನ್ನು ತೆಗೆದುಕೊಂಡೋಗಿ ಅಲ್ಲಿ ವಿತರಣೆ ಮಾಡಲಿಕ್ಕೆ ನಮ್ಮೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು, ಸ್ವಯಂ ಸೇವಕರು ಇವತ್ತು ಕನ್ನಡಪತ್ರವಾಗಿ ನಿಂತಿದ್ದಾರೆ. ಹಾಗಾಗಿ ನಾಳೆ ಇಲ್ಲಿ ನೆಲ್ಲೂರು ಗ್ರಾಮ ಪಂಚಾಯಿತಿ ಮತ್ತು ಸುತ್ತಮುತ್ತಲ ಇಲ್ಲಿ ಸಂಗ್ರಹಿಸಿದಂಥ ಅನೇಕ ನೋಟ್ ಪುಸ್ತಕಗಳು, ಭೂಸ ಮತ್ತು ಅನೇಕ ತಿಂಡಿ ತಿನಿಸುಗಳು, ಉಡುಪುಗಳು, ಈ ರೀತಿ ಅನೇಕ ವಸ್ತುಗಳನ್ನು ಏನು ನೆರೆ ಸಂತ್ರಸ್ತರಿಗೆ ಪರಿಹಾರವಾಗಿ ನೀಡಬೇಕು, ಅವರ ಕಷ್ಟದಲ್ಲಿ ನಾವು ಕೂಡ ಭಾಗಿಯಾಗಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಇವತ್ತು ಈ ನೆರೆ ಬಂದಂಥ ಸಮಯದಲ್ಲಿ ನಮ್ಮ ಸೈನಿಕರು ಮತ್ತು ರಕ್ಷಣಾ ಸಿಬ್ಬಂದಿ ಅನೇಕ ರೀತಿಯಲ್ಲಿ ನೀವು ತಾವು ನೋಡಿದ್ದೀರ ಟಿವಿಗಳಲ್ಲಿ ಮತ್ತು ವಾಹಿನಿಗಳಲ್ಲಿ ಮತ್ತು ಪೇಪರ್ಗಳಲ್ಲಿ ನೋಡಿದ್ದೀರ, ಏನು ಅವರು ಮಕ್ಕಳನ್ನು ಹೆಗಲ ಮೇಲೆ ಎರಡೂ ಕಡೆ ಹೊತ್ಕೊಂಡು 1.5 ಕಿಲೋಮೀಟ್ರು ಹೋಗಿ ಅವ್ರನ್ನ ರಕ್ಷಿಸುವಂಥ ಕೆಲಸ, ಮತ್ತು ಅನೇಕರು ನದಿನಲ್ಲಿ ಮುಳುಗಿದ್ದಂಥವ್ರನ್ನ ಸಮುದ್ರದ ಕಡೆ ನದಿನಲ್ಲಿ ಕೊಚ್ಕೊಂಡು ಹೋಗೋರಂಥವ್ರನ್ನ ಹೆಲಿಕಾಪ್ಟರ್ಗಳಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನ ನೇತೃತ್ವದಲ್ಲಿ ಅನೇಕ ಜನರನ್ನು ರಕ್ಷಿಸಿದ್ದಾರೆ. ಹಾಗಾಗಿ ನಮ್ಮೆಲ್ಲರೂ ಈ ಭಾಗದ ನಮ್ಮ ಅಣ್ಣತಮ್ಮಂದರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಎಲ್ಲರೂ ಒಟ್ಟಾಗಿ ಸೇರಿ ನಾಳೆ ಏನು ನೆರೆ ಸಂತ್ರಸ್ತ ಉತ್ತರ ಕರ್ನಾಟಕ ಭಾಗದ ಎಲ್ಲರ ಒಂದು ಎರಡು ಹಳ್ಳಿನಲ್ಲಿ ಈ ವಿತರಣಾ ಕಾರ್ಯಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಶಾಸಕ ನಾಗೇಶ್ವರ ಅವರು ನೇತೃತ್ವದಲ್ಲಿ ಮತ್ತು ಏನ್ ಸಂಘ ಅವರ ನೇತೃತ್ವದಲ್ಲಿ
ಇಂದು ಮುರಳಿ ನಮ್ಮ ಸ್ವಯಂ ಸೇವಕ ಸಂಘದ ಮುರಳಿ ಮತ್ತು ಸುಧಾಕರ್ ಅವರು ಹಾಗೂ ನಮ್ಮ ಮಲ್ಲಿಕಾರ್ಜುನರವರು ಹಾಗೂ ಇನ್ನೂ ಅನೇಕ ಅವರ ಸಂಘಟಕರ ನೇತೃತ್ವದಲ್ಲಿ ಇಲ್ಲಿ ವಸ್ತುಗಳನ್ನು ಸಂಗ್ರಹಿಸಿ ಅದನ್ನು ವಿತರಣೆ ಮಾಡಬೇಕನ್ನೋ ಸ್ವಯಂ ಸ್ವಂತವಾಗಿ ನಾವೇ ಹೋಗಿ ವಿತರಣೆ ಮಾಡಬೇಕು ನಿಟ್ಟಿನಲ್ಲಿ ಈ ಪರಿಹಾರ ಸಾಮಗ್ರಿಗಳನ್ನು ತಗೊಂಡಿದ್ದಾರೆ. ಅವರಿಗೆಲ್ರಿಗೂ ನಾನು ಆಭಾರಿಯಾಗಿದ್ದೇನೆ. ಯಾಕಂದರೆ ಕಷ್ಟದ ಒಂದು ಸಮಯದಲ್ಲಿ ಯಾರು ಭಾಗಿಯಾಗ್ತಾರೆ ಅವರೇ ದೇವರಂತಾರೆ. ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಮತ್ತು ಆಭಾರಿಗಳನ್ನು ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಏನು ಉತ್ತರ ಕರ್ನಾಟಕದಲ್ಲಿ ಹಿಂದೆಂದು ಕೇಳರಿಯದ ರೀತಿಯಲ್ಲಿ ಒಂದು ಪ್ರವಾಹಕ್ಕೆ ತುತ್ತಾಗಿರ್ತಕ್ಕಂಥ ಜನಕ್ಕೆ ಒಂದು ನಮ್ಮ ನೆರಳೂರು ಪಂಚಾಯಿತಿ ವತಿಯಿಂದ ನಮ್ಮ ಏನು ಜನಪ್ರಿಯ ಇಲ್ಲಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ನಾಗೇಶ್ ರೆಡ್ಡಿಯವರ ನೇತೃತ್ವದಲ್ಲಿ ಮತ್ತು ಸಂಘದ ಕಾರ್ಯಕರ್ತರಲ್ಲದೆ ಸಂಘ ಪರಿವಾರದ ಎಲ್ಲ ಸಹಸಂಘಟನೆಗಳ ಕಾರ್ಯಕರ್ತರ ನೇತೃತ್ವದಲ್ಲಿ 4 ದಿನಗಳಿಂದ ಏನು ಕಳೆದ ಒಂದು ವಾರದಿಂದ ನಿಶ್ಚಯ ಮಾಡಿ ಎಲ್ಲ ಒಂದು ಏನು ನಮ್ಮ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಗಳ ಮಾಲೀಕರನ್ನು ಖುದ್ದು ನಮ್ಮ ಜನಪ್ರಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ನಾಗೇಶ್ ರೆಡ್ಡಿಯವರ ನೇತೃತ್ವದಲ್ಲಿ ಖುದ್ದು ಭೇಟಿ ಮಾಡಿ ಅಗತ್ಯವಾದಂಥ ಪರಿಹಾರವನ್ನು ಒದಗಿಸ್ಬೇಕಂತ ಅವ್ರನ್ನಲ್ಲಿ ಕೇಳ್ಕೊಂಡಿದ್ವಿ. ಎಲ್ಲ ಒಂದು ಇದನ್ನು ಸಹ ವಸ್ತು ರೂಪದಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊದಲೇ ನಿಶ್ಚಯ ಮಾಡಿ ಅಲ್ಲಿಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ನಾವು ಸಂಗ್ರಹ ಮಾಡಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸಮಾಜ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಮಗೆ ಸಹಾಯ ಮಾಡಿದಂಥ ಎಲ್ಲ ಒಂದು ಸ್ವಯಂ ಸೇವಕ ಮಿತ್ರರಾಗಿರ್ಬೋದು, ವಿವಿಧ ಕ್ಷೇತ್ರದ ಕಾರ್ಯಕರ್ತರಾಗಿರ್ಬೋದು, ಅವ್ರಿಗೆ ನಾವು ಋಣಿಯಾಗಿರ್ತೇವೆ. ಯಾಕಂತೇಳಿದ್ರೆ ಇವತ್ತು ಸಮಾಜ ಒಂದು ಎನ್ನುವಂಥ ಭಾವನೆ ನಮಗೆ ಬಂದಿದೆ. ಈ ಸಮಾಜವನ್ನು ಒಟ್ಟು ತೆಗೆದುಕೊಂಡು ಹೋಗಬೇಕು. ಸಮಾಜ ಎಲ್ಲೋ ಕಷ್ಟದಲ್ಲಿದ್ದಾಗ ನಾವು ಅವ್ರನ್ನ ಕೈಕೊಟ್ಟು ಮೇಲೆ ಎತ್ತುವಂಥ ಪ್ರಯತ್ನವನ್ನು ಮಾಡಬೇಕು. ಇಂಥ ಸಂದರ್ಭದಲ್ಲಿ ಇಲ್ಲಿನ ಜನಪ್ರಿಯ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಾಗೇಶ್ ರೆಡ್ಡಿಯವರು, ಮಲ್ಲಿಕಾರ್ಜುನ ಅಣ್ಣವರು, ಅದೇ ರೀತಿ ಪ್ರಭುಸ್ವಾಮಿಗಳು, ಅನೇಕ ಕಾರ್ಯಕರ್ತ ಮಿತ್ರರು, ಇವರೆಲ್ಲರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಏನು ಅವರ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಇದಾಗಿದ್ದೇವೆ. ಕಷ್ಟದಲ್ಲಿರಬೇಕಾದ್ರೆ ಅವ್ರನ್ನ ಕೈಕೊಟ್ಟು ಮೇಲೆ ಎತ್ತುವಂಥ ಪ್ರಯತ್ನ ಮಾಡಿದ್ದೇವೆ. ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣ ನಮಗೆಲ್ಲರಿಗೂ ಗೊತ್ತೇ ಇದೆ, ದೇಶ ಮೊದಲು ಎನ್ನುವಂಥ ಭಾವನೆ ನಮ್ಮಲ್ಲಿ ಬಂದಿದೆ. ದೇಶದ ಯಾವುದೇ ಭಾಗದಲ್ಲಿ ತೊಂದರೆ ಆದರೆ ಮೊದಲು ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸುವಂಥದ್ದು ಸಂಘದ ಸ್ವಯಂ ಸೇವಕರು. ಈ ಸಂಘದ ಮೇಲೆ ನಂಬಿಕೆ ಇಟ್ಟು ಸಮಾಜದ ಅನೇಕ ಸಂಸ್ಥೆಗಳು ಇವತ್ತು ನಮಗೆ ಏನು ಉದಾರವಾಗಿ ದಾನವನ್ನು ನೀಡಿದ್ದಾರೆ. ಅವರನ್ನು ಯಾರು ನಿರಾಶ್ರಿತರಾಗಿದ್ದಾರೆ, ಯಾರು ಅಲ್ಲಿನ ಸಂತ್ರಸ್ತರಿದ್ದಾರೆ, ಅವ್ರಿಗೆ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡುವಾಗ ನಮಗೆ ಒಂದು ಸಾರ್ಥಕತೆಯ ಭಾವನೆ ಬರುತ್ತೆ. ಈ ಒಂದು ಕೆಲಸವನ್ನು ನಾವು ಖಂಡಿತವಾಗಲೂ ಮಾಡ್ತೇವೆ. ಸಮಾಜ ನಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಟ್ಟಂಥ ಎಲ್ಲ ವಸ್ತುಗಳನ್ನು ಯಾರು ಅವರ ಕಷ್ಟದಲ್ಲಿರ್ತಕ್ಕಂಥ ತಲುಪಿಸಿದಾಗ ಆ ಸಮಾಜ ಕೊಟ್ಟಂಥ ದಾನಿಗಳಿಗೂ ಸಹ ಒಂದು ಏನು ಇದರಿಂದ ಒಂದು ಸಂತೃಪ್ತ ಭಾವನೆ ಬರುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥದ್ದಕ್ಕೆ ಎಲ್ಲರಿಗೂ ಸಹ ಮತ್ತು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಉದಾರವಾಗಿ ದಾನ ನೀಡಿದಂತೆ ಎಲ್ಲ ಕೈಗಾರಿಕಾ ಪ್ರದೇಶದ ಮಾಲೀಕರಿಗೂ, ನೆರಳೂರಿನ ಸಜ್ಜನ ಜನತೆಗೂ ಮತ್ತು ನೆರಳೂರು ಜಿಲ್ಲಾ ಪಂಚಾಯತಿ ಎಲ್ಲ ಗ್ರಾಮಸ್ಥರಿಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತೆ ಎಲ್ಲರಿಗೂ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೆರಳೂರಿನ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಮತ್ತು ಯಾರು ಇದಕ್ಕೋಸ್ಕರ ಇದು ಓಡಾಟ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನು ಮಾಡ್ತಾ ಇದ್ದೇವೆ. ಸಮಾಜ ಮುಂದೆ ಏನೋ ಸಹ ಕಷ್ಟದ ಸಂದರ್ಭದಲ್ಲಿ ನಿಮ್ಮಿಂದ ಇದೇ ರೀತಿಯ ನಿರೀಕ್ಷೆಯನ್ನು ಮಾಡ್ತಾ ಇರುತ್ತೆ. ಈ ನಿರೀಕ್ಷೆಗೆ ಈ ಸಮಾಜದ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಶಕ್ತಿ ನಿಮಗೆ ಕೊಡಲಿ. ಏನು ಇವತ್ತು ಮಾಡಿದ್ದೀರಾ, ನೀವು 10 ಕೈಗಳಿಂದ ದಾನ ಮಾಡಿದ್ದೀರಾ, ಮುಂದೆ ನಿಮಗೆ 100 ಕೈಗಳಿಂದ ದಾನ ಮಾಡುವಂಥ ಶಕ್ತಿ ಕೊಡಲಿ ಅಂತೇಳ್ಬಿಟ್ಟು ಎಲ್ಲ ಕೊಟ್ಟಂಥ ಎಲ್ಲ ದಾನಿಗಳಿಗೂ ಸಹ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.